ಸಾವು ನೆನ್ನೆ ಮೊನ್ನೆದನ್ನ ಮರೆಯಬಹುದು, ಆದರೆ ಯಾರು ಬಾಲ್ಯದ ಮಧುರ ಕ್ಷಣಗಳನ್ನ ಮರೆಯೋದಿಲ್ಲ. ಬಾಲ್ಯ ಅನ್ನೋದು ಬದುಕಿನ ಅಮೂಲ್ಯ ಕ್ಷಣಗಳ ಭಂಡಾರ. ಬಾಲ್ಯದ ಮುಗ್ಧತೆ, ತುಂಟಾಟ, ಆಟೋಟ ಮತ್ತೆ ಬರೋದಿಲ್ಲ. ಯಾವುದೇ ಜವಾಬ್ದಾರಿ, ಒತ್ತಡ, ಆತಂಕಗಳಿಲ್ಲದ ಮಕ್ಕಳ ಬಾಲ್ಯದ ಆನಂದದ ಕ್ಷಣಗಳನ್ನು ಕಸಕೊಂಡು ಮಕ್ಕಳ ಬಾಲ್ಯದ ದಿನಗಳನ್ನ ನರಕಕ್ಕೆ ತಳ್ಳೋ ದುಷ್ಟ ಪದ್ಧತಿ ಇನ್ನೂ ಇದೆ ಅನ್ನೋದು ನಿಜಕ್ಕೂ ದುರಂತ. ಆಟ ಆಡ್ಕೊಂಡು ಪಾಠ ಓದ್ಕೊಂಡು ಖುಷಿ ಖುಷಿಯಾಗಿರ್ಬೇಕಾಗಿರೋ ಮಕ್ಕಳನ್ನ ದುಡಿಸ್ಕೊಳ್ಳೋ ಕ್ರೂರ ಪದ್ಧತಿಗೆ ಬಲಿಯಾಗೋ ಮಕ್ಕಳಿಗೆ ಲೆಕ್ಕಾನೇ ಇಲ್ಲ. ಬಂದ ಹಾಗೆ ಈ ಕಥೆ ನಡೆದಿದ್ದು ಜಾರ್ಖಂಡ್ ನಲ್ಲಿ. ಊರು ಹೆಸರನ್ನ ಬದಲಾಯಿಸಿಕೊಂಡು ಈ ಕಥೆನ ಮತ್ತೊಮ್ಮೆ ನಿಮ್ಮುಂದೆ ತರ್ತಾ ಇದೀವಿ. ಚಿನ್ನಿ ಅಂತ ಮಕ್ಕಳು ನಮ್ಮ ನಿಮ್ಮ ಸುತ್ತ ಕೂಡ ಇದ್ದಾರೆ. ಅಂತ ಎಲ್ಲಾ ಮಕ್ಕಳ ಪರವಾಗಿ ಈ ಚಿನ್ನಿ ಕಥೆ. ಗುಲ್ಬರ್ಗಾ ಜಿಲ್ಲೆಯ ಒಂದು ಹಳ್ಳಿ. ಅಲ್ಲಿ ಒಂದು ಕೆಳಮಧ್ಯಮ ವರ್ಗದ ಕುಟುಂಬ. ಕಾಯಿಲೆಯಿಂದ ಹಾಸಿಗೆ ಹಿಡಿದಿರೋ ಮನೆ ಯಜಮಾನ ಸಿದ್ದಣ್ಣ, ಅವನ ಹೆಂಡತಿ ವೈಶಾಲಿ, ಹಾಗೂ ಅವರಿಗೆ ಚೇತು ಹಾಗೂ ಚಿನ್ನಿ ಅನ್ನೋ ಇಬ್ರು ಹೆಣ್ಮಕ್ಳು. ಮನೆ ಪರಿಸ್ಥಿತಿ ಕಷ್ಟ ಇರೋದ್ರಿಂದ ಹಿರಿ ಮಗಳು ಚೇತು ಶಾಲೆ ಬಿಟ್ಟು ತಾಯಿ ಜೊತೆ ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ರು. ಇನ್ನು ಚಿನ್ನಿ ತುಂಟಾಟದ ಮುಗ್ಧ ಹುಡುಗಿ, ಶಾಲೆ ಮುಗಿಸಿ ಬಂದ್ರೆ ಹುಡುಗರ ಜೊತೆ ಆಟ. ಅಲ್ವೇ ನಿಮ್ ಅಕ್ಕನ್ ನೋಡು, ಹೊರಗಡೆನು ಕೆಲಸ ಮಾಡ್ಕೊಂಡು ಬಂದು ಮನೆಯಾಗೂ ಮಾಡಕ್ಕಿಲ್ವಾ? ಅವಳಿಗೋಸಿ ಸಹಾಯ ಮಾಡಕ್ಕಿಲ್ವಾ ನೀನು? ನಾನು ಕೆಲ್ಸನ? ನಾನ್ ಮನೆ ಕೆಲಸ ಮಾಡಲ್ಲ. ನಾನ್ ಚೆನ್ನಾಗಿ ಓದಿ ಒಂದ್ ದೊಡ್ಡ ಆಫೀಸರ್ ಆಗ್ಬೇಕು. ನಾನ್ ಮನೆ ಕೆಲಸ ಮಾಡಲ್ಲ. ಲೇ ಸೋಮಾರಿ, ಬಟ್ಟೆ ಒಗಿಬೇಕು, ನೀರ್ ಸೇತ್ಕೊಡು ಬಾರೆ. ನನ್ ಸೋಮಾರಿ ತಾನೆ, ಹಂಗಾದ್ರೆ ನೀನೇ ಕೆಲಸ ಮಾಡು. ಹಾ ಬಂದೆ. ಚಿನ್ನಿ ಅನ್ನೋ ಮುಗ್ಧ ಹುಡುಗಿ ಹೀಗೆ ಹಳ್ಳಿಲಿ ಆನಂದವಾಗಿ ಆಡ್ಕೊಂಡಿದ್ರೆ ಇಲ್ಲಿಂದ 600 ಕಿಲೋಮೀಟರ್ ದೂರದಲ್ಲಿರೋ ಬೆಂಗಳೂರು ಅನ್ನೋ ಮಹಾನಗರದ ಒಂದು ಮನೆಯಲ್ಲಿ ಚಿನ್ನಿಯ ಹಣೆ ಬರಹಾನೆ ಬದಲಾಯಿಸೋ ವಾತಾವರಣ ನಿರ್ಮಾಣ ಆಗಿತ್ತು. ನೋಡ್ರಿ, ನನಗೆ ನಿಮ್ ಕತೆ ಎಲ್ಲ ಬೇಕಾಗಿಲ್ಲ. ಒಂದ್ ಎರಡು ದಿವಸದಲ್ಲಿ ಮೆಟೀರಿಯಲ್ ಸಪ್ಲೈ ಆಗಬೇಕಷ್ಟೇ. ಏನೋ ಸಾರಿನಾ? ಏಯ್, ಸಾರಿ ಕೇಳೋದಕ್ಕೆ ನಿಮ್ಗೆ 2-3 ಲಕ್ಷ ರೂಪಾಯಿ ಬಿಸ್ನೆಸ್ ಎಲ್ಲ ಕೊಟ್ಟಿರೋದು. 1.5 ಕೋಟಿ ರೂಪಾಯಿ ಬಿಸ್ನೆಸ್. ಎರಡು ದಿನದಲ್ಲಿ ಮೆಟೀರಿಯಲ್ ಬರಲಿಲ್ಲ ಅಂತಂದ್ರೆ ಅಡ್ವಾನ್ಸ್ ವಾಪಸ್ ಕಳಿಸ್ರಿ. ಇಡ್ರಿ ಫೋನು. ಶೈಲು, ಶೈಲು, ಯಾಕೆ ಹಂಗ್ ಕೂಗ್ತಾ ಇದ್ದೀರಾ? ಕಾಫಿ ತಾನೆ, ಒಂದ್ ನಿಮಿಷ ಕೂತ್ಕೊಳ್ಳಿ, ತರ್ತೀನಿ. ನನಗೂ ಎರಡೇ ಕೈಗಳೇ ಇರೋದು, ಜಾಸ್ತಿ ಕೆಲಸ ಮಾಡಕ್ಕಾಗಲ್ಲ. ನೋಡು, ಮನೆಗೆ ಬಂದ ತಕ್ಷಣ ಒಂದ್ ಲೋಟ ಕಾಫಿ ಕೊಡೋದಕ್ಕೆ ನಿನ್ಗೆ ಏನಿದೆಲ್ಲ ಕೆಲಸಗಳಲ್ಲಿ? ಅವಳು ಕೆಲಸ ಬಿಟ್ಟು ಹೋದ್ಲು. ಬೇರೆ ಯಾರನ್ನಾದ್ರೂ ನೋಡುತ್ತಾನೆ? 3 ತಿಂಗಳಲ್ಲಿ 4 ಜನ ಕೆಲಸ ಬಿಟ್ಟು ಹೋದ್ರು. ಯಾರನ್ನ ನಂಬೋದು? ಅದಕ್ಕೆ ಹೇಳಿದ್ರು ಬೇರೆ ಯಾರಾದ್ರೂ ಊರಿಂದ ಕೆಲಸದ ಹುಡುಗಿನ ಕರ್ಕೊಂಡು ಬನ್ನಿ ಅಂತ. ನೋಡು, ನನಗೆ ಈಗಲೇ ಬಿಸ್ನೆಸ್ ಟೆನ್ಷನ್ ಸಾಕಾಗಿದೆ. ನಿನಗೆ ಮನೆ ಕೆಲಸದವಳು ನಾನೇ ಹುಡುಕೊಂಡಲ್ಲ. ಮಾಮ್, ನನ್ನ ರೂಮ್ ಅಷ್ಟು ಗಲೀಜಾಗಿದೆ, ಬಂದು ಕ್ಲೀನ್ ಮಾಡ್ಕೊಡು. ಕಾಜಲ್, ನೀನೇ ಚಿಕ್ಕ ಮಗು ಅಲ್ಲ, ಹೋಗಿ ನೀನೇ ಕ್ಲೀನ್ ಮಾಡ್ಕೊ. ಅವಳು ನೆನಕೆ ಬೈತ್ಯಾ? ಅವಳಿಗೆ ನಾ ಕೆಲಸ ಗೊತ್ತಾ? ಅದಕ್ಕೆ ಹೇಳಿದ್ದು ಮನೇಲೆ ಇಟ್ಕೊಂಡು ಯಾವ್ದಾದ್ರು ಕೆಲಸ ಮಾಡೋ ಒಂದು ಹುಡುಗಿನ ಹುಡ್ಕೊಂಡು ಬನ್ನಿ ಅಂತ. ನನ್ನ ಕೈನಲ್ಲಿ ಕೆಲಸ ಎಲ್ಲ ಮಾಡಕ್ಕಾಗಲ್ಲ. ಸರ್, ಲಕ್ಷ್ಮಿ ಚೆನ್ನಾಗಿ ಕೆಲಸ ಮಾಡ್ತಿಲ್ವಾ? ಹೇಳದ ಕೇಳದೆ ಬಿಟ್ಟೋಗ್ಬಿಟ್ಟಿದ್ರಿ. ಯೋಚನೆ ಮಾಡ್ಬೇಡಿ ಸರ್, ನಾಳೆನೇ ಬೇರೆಯವ್ರನ್ನ ಕಳ್ಸ್ಕೊಡ್ತೀನಿ. ನೋಡ್ರಿ, ಅಂಥವ್ರು ಯಾರು ಬೇಡ. ಯಾರಾದ್ರೂ ದೂರದಿಂದ ಹಳ್ಳಿ ಹುಡುಗಿನ ಕರೆಸಿ, ನಮ್ಮ ಮಾತು ಕೇಳ್ಕೊಂಡು ಮನೆಯಲ್ಲೇ ಇರಬೇಕು ಅಂತ ಹುಡುಗಿನ ಕರೆಸಿ, ಆಗುತ್ತಾ? ಆಯ್ತು ಬಿಡಿ ಸರ್, ಕರೆಸೋಣ. ಅದಕ್ಕೇನಂತೆ, ಹಲೋ ಹೇಳೋಣ. ಸತೀಶ್, ಅರ್ಜೆಂಟಾಗಿ ಮನೆ ಕೆಲಸಕ್ಕೆ ಒಂದು ಹುಡುಗಿ ಬೇಕಪ್ಪ. ಏನ್ ಮಾಡ್ತೀಯೋ ಗೊತ್ತಿಲ್ಲ ನನಗೆ. ಸರಿ ಅಣ್ಣ, ನಾನು ಇವಾಗ ನಮ್ಮ ಅಕ್ಕನ ಮನೆಗೆ ಬಂದಿದ್ದೀನಿ, ನೋಡ್ತೀನಿ. ಹಲೋ ಸತೀಶ್, ಕೇಳಿಸ್ತಾ ಇಲ್ವೇನು? ಹಲೋ, ತಗೊಳಕ? ಏನು ಅಷ್ಟೊಂದು ದುಡ್ಡು? ಬೆಂಗಳೂರಿನಾಗ ಏನ್ ಕೆಲಸ ಮಾಡ್ಕೊಂಡಿದ್ಯಾ? ಬೆಂಗಳೂರು ಅಂದ್ರೆ ಸುಮ್ನೆ ಅನ್ಕೊಂಬಿಟ್ಯಾ? ಅಲ್ಲಿಗೆ ಬಂದವರೆಲ್ಲರೂ ದುಡ್ಡು ಮಾಡಕ್ಕೆ ಅಂತಾನೆ ಬರೋದು. ಒಂದ್ ನಿಮಿಷ ಬಂದೆ.
ಸತೀಶ್ ಹಾಗೂ ಅಶೋಕನ ಕೆಲಸನೇ ಅದು. ಕೆಲಸ ಕೊಡ್ತೀವಿ ಅಂತ ಯಾರ್ಯಾರನ್ನ ಎಲ್ಲೆಲ್ಲಿ ಕಳಿಸ್ತಾರೋ ಗೊತ್ತಾಗೋದೇ ಇಲ್ಲ. ದುರಂತ ಅಂದ್ರೆ ಇಂಥವ್ರ ಕೈಗೆ ಆಡೋ ವಯಸ್ಸಿನ ಮಕ್ಕಳು ಸಿಗ್ತಾರೆ. ಅಂಥ ಮಕ್ಕಳ ಕತೆ ಏನಾಗುತ್ತೆ, ಅವರು ಏನೇನು ಅನುಭವಿಸ್ತಾರೆ, ಅವರು ಮಕ್ಕಳನ್ನ ಹೇಗೆ ಕೈವಶ ಮಾಡ್ಕೋತಾರೆ ಅನ್ನೋದಕ್ಕೆ ಈ ಘಟನೆ ಒಂದು ಉದಾಹರಣೆ. ಚೇತು, ಚೇತು ಬಾರೆ, ಬೇಗ ಅಂಗಡಿಗೆ ಹೋಗಿ ಒಂದ್ ಬಟ್ಟೆ ಸೊಪ್ಪು ತಗೊಂಡ್ ಹೋಗು. ಹೋಗವ ನೀನು, ಎಲ್ಲ ಕೆಲಸ ನನ್ಗೆ ಹೇಳ್ತೀಯ. ಚಿನ್ನಿಗೆ ಏನು ಹೇಳದೇ ಇಲ್ಲ, ಅವಳಿಗೆ ರಜಾ ದಿನ ಇದ್ರು ಒಂದ್ ಕೆಲಸ ಮಾಡಕ್ಕಿಲ್ಲ. ಅದಿನ್ನು ಚಿಕ್ಕದು ಕಣೆ, ನಿಧಾನಕ್ಕೆಲ್ಲ ಕಲಿಯತ್ತೆ. ಹೋಗಿ ಬಟ್ಟೆ ಸೊಪ್ಪು ತರ್ತಾ ಹಂಗೆ ಅವಳು ಕರ್ಕೊಂಡ್ ಹೋಗು. ಅದೆಲ್ಲ ಆಟ ಆಡ್ಕೊಂಡು ಅವಳು ನನ್ ಕರೆದ್ರು ಬರಕ್ಕಿಲ್ಲ, ಕುಬ್ ಜಾಸ್ತಿ ಅವಳಿಗೆ. ಚಿನ್ನಿ, ಬೇಕಾ? ನೀವ್ಯಾರು? ನೀವ್ಯಾಕೆ ನನಗ್ ಚಾಕ್ಲೇಟ್ ಕೊಡ್ತಿದ್ದೀರಾ? ಮೂಲೆ ಮನೆಗೆ ಹೊಸದಾಗ ಮದುವೆ ಆಗಿ ಬಂದಿದಾರಲ್ಲ ಪಾರ್ವತಕ್ಕ, ಅವ್ರ ತಮ್ಮ ನಾನು. ಬೆಂಗಳೂರು ಗೊತ್ತಾ ನಿಂಗೆ? ಕೇಳಿದೀನಿ. ಎಲ್ಲಿದೆ ಅದು? ತುಂಬಾ ದೂರ ಇದೆ, ನಾನು ಅಲ್ಲಿಂದಾನೆ ಬಂದಿರೋದು. ಇದನ್ ಕೂಡ ಅಲ್ಲಿಂದಾನೆ ತಂದಿರೋದು. ತಗೋ. ಚಿನ್ನಿ ಮನೆಯ ಮುದ್ದಿನ ಮಗಳು. ಮನೆಯಲ್ಲಿ ಎಷ್ಟೇ ಕಷ್ಟ ಇದ್ರು ಅದರ ಬಿಸಿ ಚಿನ್ನಿಗೆ ತಟ್ಟೋದಕ್ಕೆ ತಾಯಿ ವೈಶಾಲಿ ಬಿಟ್ಟಿಲ್ಲ. ಅಕ್ಕ ಚೇತು ತಾಯಿ ಜೊತೆ ಕೆಲಸ ಮಾಡ್ತಾ ಇದ್ರು, ಚಿನ್ನಿಗೆ ಕೆಲಸ ಹೇಳ್ತಾ ಇರಲಿಲ್ಲ. ಚಿನ್ನಿನೂ ಆಟ ಆಡೋದನ್ನ ಬಿಟ್ರೆ ಬೇರೆ ಕೆಲಸ ಮಾಡ್ತಾ ಇರಲಿಲ್ಲ. ಇಂತ ಹುಡುಗಿ ಮೇಲೆ ಬಿದ್ದಿತ್ತು ಸತೀಶನ್ ಕಣ್ಣು. ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿದೆ. ನಮ್ಮೂರಲ್ಲಿ ಯಾಕೆ ತನ ಸಿಗಲ್ಲ? ಈ ಹಳ್ಳಿಲಿ ಏನ್ ಸಿಗುತ್ತೆ ಮಣ್ಣು? ಬೆಂಗಳೂರಲ್ಲಿ ಚಾಕ್ಲೇಟ್ ಏನು ಏನ್ ಬೇಕಾದ್ರೂ ಸಿಗತ್ತೆ. ಏನ್ ಬೇಕಾದ್ರು ಅಂದ್ರೆ ಎಲ್ಲ ಇದೆ ಚಿನ್ನಿ. ಆಟ ಆಡಕ್ಕೆ ವಂಡರ್ಲಾ, ಬಾಲ್ ಭವನ, ಕಂಠೀರುವ ಸ್ಟೇಡಿಯಂ ಇದೆ. ಸುತ್ತಾಡಕ್ಕೆ ಲಾಲ್ಬಾಗು, ಕಬ್ಬನ್ ಪಾರ್ಕ್ ಇದೆ. ನೋಡಕ್ಕೆ ವಿಧಾನಸೌಧ, ಹೈಕೋರ್ಟ್, ಮ್ಯೂಸಿಯಮ್ಮು, ಏನೇನೋ ಇದೆ. ಸ್ವರ್ಗ, ಸ್ವರ್ಗ ಅದು. ಹೌದಾ? ಹ್ಮ್. ನೀನು ಬರ್ತೀಯ ಚಿನ್ನಿ ಬೆಂಗಳೂರಿಗೆ? ಹೌದು, ನಾನ್ ಬೆಂಗಳೂರಿಗೆ ಬಂದ್ ಏನ್ ಮಾಡ್ಲಿ, ನಾನ್ ನಿನ್ ತರ ಎಲ್ಲ ಕೆಲಸ ಮಾಡಲ್ಲ. ನೀನ್ ಯಾಕೆ ಕೆಲಸ ಮಾಡ್ತೀಯ ಚಿನ್ನಿ? ಮಹಾರಾಣಿ ತರ ಇರ್ತೀಯ ನೀನು. ನೋಡು, ನೀನ್ ಇವಾಗ ಇಲ್ಲೇ ಇದ್ದೆ ಅಂತ ಇಟ್ಕೋ. ನಿಮ್ಮಅಪ್ಪಂಗೆ ಮೊದಲೇ ಹುಷಾರಿರಲ್ಲ. ನಿಮ್ಮಮ್ಮ ನಿಮ್ಮಕ್ಕ ಎಷ್ಟೊಂದು ಕಷ್ಟಪಡ್ತಿದಾರಲ್ವಾ? ನಿಮ್ಮಅಕ್ಕಂಗೆ ಮುಂದಕ್ಕೆ ಮದುವೆ ಮಾಡಬೇಕು, ಅದಾದ್ಮೇಲೆ ನಿಮ್ಮ ಮದುವೆ ಬೇರೆ ಮಾಡಬೇಕು, ನಿಮ್ಮಅಕ್ಕಂಗೆ ವರದಕ್ಷಿಣೆ ಖರ್ಚು, ಆಮೇಲೆ ನಿಮ್ಮ ಮದುವೆ, ಎಷ್ಟು ಖರ್ಚಲ್ವಾ? ನೋಡು, ನೀನು ನನ್ನ ಜೊತೆಲಿ ಬಂದೆ ಅಂತ ಇಟ್ಕೋ. ನಿಮ್ಮಅಮ್ಮನ ಮೇಲಿರೋ ಭಾರ ಎಷ್ಟೊಂದು ಕಡಿಮೆ ಆಗುತ್ತಲ್ವಾ? ಹಂಗೂ ಮೀರಿ ನೀನು ಇಲ್ಲೇ ಇದ್ದೆ ಅಂತ ಇಟ್ಕೋ. ಯಾರು ಕುಂಟುನೋ ಕುರುಡುನೋ ಮದುವೆ ಆಗಬೇಕಾಗುತ್ತೆ, ಅದೇ ಬೆಂಗಳೂರಿಗೆ ಬಂದರೆ ಮಹಾರಾಣಿ ಥರ ಇರ್ಬೋದು. ಯೋಚನೆ ಮಾಡು. ಆದ್ರೆ ನಾನು ತುಂಬಾ ದೊಡ್ಡ ಆಫೀಸರ್ ಆಗ್ಬೇಕು ಅನ್ಕೊಂಡಿದ್ದೀನಲ್ಲ. ಹಂಗಾದ್ರೆ ನೀನ್ ಬೆಂಗಳೂರಿಗೆ ಬರ್ಲೇಬೇಕು. ಈ ಹಳ್ಳಿ ಸ್ಕೂಲಲ್ಲೆಲ್ಲ ಓದಿದ್ರೆ ಆಫೀಸರ್ ಗೀಫೀಸರ್ ಆಗಕ್ ಆಗಲ್ಲ. ಬೆಂಗಳೂರಲ್ಲಾದ್ರೆ ದೊಡ್ಡ ದೊಡ್ಡ ಸ್ಕೂಲ್ ಇರುತ್ತೆ, ಬೇಗ ಆಫೀಸರ್ ಆಗ್ಬಿಡ್ಬೋದು. ನೀನು ಕಾರಲ್ಲಿ ನಾಳೆ ದಿವಸ ಆಫೀಸರ್ ಆಗ್ಬಿಟ್ಟು ನಿಮ್ ಹಳ್ಳಿಗೆ ಬಂದಾಗ ನಿಮ್ಮಅಮ್ಮ ನಿಮ್ಮಅಕ್ಕ ಎಲ್ಲ ಎಷ್ಟು ಖುಷಿ ಪಡ್ತಾರಲ್ವಾ? ನಿಮ್ ಅಪ್ಪ ಅಮ್ಮಂಗೆಲ್ಲ ಎಷ್ಟು ಮರ್ಯಾದೆ ಇರುತ್ತೆ ಚಿನ್ನಿ. ಚೇತು, ಎಲ್ಲ ಸಿದ್ಧಾನಾ? ಗೊತ್ತಾಯ್ತು, ಬಾ ಹೋಗೋಣ. ಆಯ್ತಾ, ಬಾ ಬಂದೆ. ಯಾಕಮ್ಮಿ, ನೀನೇನು ಇಲ್ಲೇ ಕುಂತಿದ್ಯಾ? ಈ ಸ್ಕೂಲ್ಗೆ ಹೋಗಕ್ಕಿಲ್ವೇ? ಹೋಗ್ತೀನಮ್ಮ. ಬೆಳಗಾಗೆದ್ದು ಓಡೋಗ್ತಿದ್ದವಳು, ಇವತ್ತಿನ್ನೂ ಇಲ್ಲೇ ಕುಂತಿದ್ಯಾ? ಏನ್ ಸಮಾಚಾರ? ಇಲ್ಲ, ಈಗ ಹೋಗ್ತೀನಿ. ಹೋಗ್ತಾ, ಬಾಗ್ಲ ಹೇಳ್ಕೊಂಡು ಹೋಗು. ಬರಮ್ಮಿ. ಚಿನ್ನು, ಒಂದೊಡ್ಡ ನೀರ್ ತಗೋ. ಅಪ್ಪ ತಂದೆ. Thank you.
ಮನೆಗೂ ಗೂಡಿಂದ ಹಾರಿ ಹೋಗುತ್ತೆ. ಇನ್ನು ಜಗತ್ತು ಅಂದ್ರೆ ಏನು ಅಂತ ಗೊತ್ತಿಲ್ಲದ ಚಿನ್ನಿಯ ಮನಸ್ಸನ್ನ ಸತೀಶನ ಮಾತುಗಳು ಕೆಡಿಸಿದ್ವು. ಮೊದಲೇ ಚಿನ್ನಿಯ ಪುಟ್ಟ ಕಂಗಳಲ್ಲಿ ಬಣ್ಣ ಬಣ್ಣದ ಕನಸುಗಳು. ನಗರಕ್ಕೆ ಹೋದ್ರೆ ಅದೆಲ್ಲ ನನಸಾಗ್ಬೋದು ಅನ್ನೋ ಮುಗ್ಧ ಮನಸ್ಸು, ಸತೀಶ ಮೋಸ ಮಾಡಬಹುದು ಅನ್ನೋ ಸಣ್ಣ ಕಲ್ಪನೆ ಕೂಡ ಚಿನ್ನಿಗಿರಲಿಲ್ಲ. ಚಿನ್ನಿಯ ಬದುಕಿನ ದಾರಿ ಬೆಂಗಳೂರಿನತ್ತ ಸಾಗ್ತಾ ಇದ್ರೆ ಇಲ್ಲಿ ಅವಳ ಮನೆಯ ವಾತಾವರಣನೇ ಬದಲಾಗಿತ್ತು. ಸ್ಕೂಲ್ಗೂ ಹೋಗಿಲ್ವಂತೆ. ಸ್ಕೂಲ್ಗೂ ಹೋಗಿಲ್ವಾ? ಎಲ್ವೇಂಟದ್ಲಪ್ಪ, ಸರಿಯಾಗಿ ಹುಡ್ಕುದೇನೆ? ಹೌದವ್ವ, ಎಲ್ಲೂ ಇಲ್ಲ. ಏನ್ ಮಾಡೋದಿವಾಗ? ಏನಾಯ್ತಕ್ಕ? ನಮ್ ಚಿನ್ನಿ ಎಲ್ಲೋ ಕಾಣಿಸ್ತಿಲ್ಲ ಕಣವ. ಇನ್ನ ಬಂದಿಲ್ವಾ ಅಕ್ಕ? ಪಾರ್ವತಿತ್ತಮ್ಮ ಸಚಿನ್ ಜೊತೆ ಹೋಯ್ತಾ ಇದ್ಲು. ನಿಮ್ ಜೊತೆಗ ಎಲ್ಲಿಗೆ? ಎಲ್ಗೋ ಗೊತ್ತಿಲ್ಲ ಅಕ್ಕ, ಇಬ್ರು ಕೈರು ಬ್ಯಾಗ್ ಇತ್ತು. ನನ್ ತಮ್ಮನ ಮೇಲೆ ಅನುಮಾನ ಪಡ್ಬೇಡಿ. ಬೆಂಗಳೂರಲ್ಲಿ ಒಳ್ಳೆ ಕೆಲ್ಸದಲ್ಲಿ ಇದ್ದಾನೆ ಅವನು. ಒಳ್ಳೊಳ್ಳೆ ಸಂಬಂಧ ಬರ್ತಾ ಇದೆ ಅವನ್ಗೆ. ನಿಮ್ ಮಗಳನ್ನ ಯಾಕೆ ಕರ್ಕೊಂಡು ಹೋಗ್ತಾನ ಅವನು? ನೋಡ್ ಪಾರ್ವತಿ, ನಿನ್ ತಮ್ಮ ಹಾರಿಸ್ಕೊಂಡು ಹೋದ ಅಂತ ನಾನು ಹೇಳ್ತಾ ಇಲ್ಲ. ನಮ್ ಚಿನ್ನಿ ಅವನ ಜೊತೆ ಇದ್ದಿದ್ದನ್ನ ಕಮಲಿ ನೋಡವಳೆ. ಅವಳೇನ್ ನೋಡಿದ್ಲ? ನನ್ ತಮ್ಮ ನಿಮ್ ಮಗಳನ್ನ ಯಾಕೆ ಕರ್ಕೊಂಡು ಹೋಗ್ತಾನೆ? ಸುಳ್ಳು ಹೇಳ್ಬೇಡ ನೋಡ್ ಪಾರ್ವತಿ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ನಾನು. ಏನ್ ಬೇಕಾದ್ರೂ ಮಾಡ್ಕೊ ಹೋಗಮ್ಮ, ನನ್ ತಮ್ಮ ಅಂತವನಲ್ಲ. ನಿನ್ ಮಗಳು ಎಲ್ಲಿ ಹೋಗಿದ್ದಾಳೆ ಯಾರಿಗೊತ್ತು? ಚಿನ್ನಿ ಸತೀಶನ್ ಜೊತೆ ಹೋಗಿದ್ದಾಳೆ ಅಂತ ಗೊತ್ತಾದ್ರೂ ಏನು ಮಾಡೋಕ್ಕಾಗೋದಿಲ್ಲ. ಇನ್ನು 12-13 ವರ್ಷದ ಹುಡುಗಿ ಒಬ್ಬ ಹುಡುಗನ ಜೊತೆ ಓಡ್ ಹೋಗಿದ್ದಾಳೆ ಅನ್ನೋದನ್ನ ಯಾರು ಒಪ್ಕೊಳ್ಳೋದಕ್ಕೆ ತಯಾರಿರಲಿಲ್ಲ. ಕೊನೆಗೆ ಪೊಲೀಸ್ ಸ್ಟೇಷನ್ ಹೋದ್ರೂ ನ್ಯಾಯ ಸಿಗೋದಿಲ್ಲ, ಅವರು ಕಂಪ್ಲೇಂಟೇ ತಗೊಳ್ಳೋದಿಲ್ಲ. ಇಲ್ಲಿ ಏನಿಲ್ಲದ ಹಾಗೆ ಸಂಕಟ ಪಡ್ತಿರುವಾಗ ಚಿನ್ನಿ ಬೆಂಗಳೂರು ಅನ್ನೋ ಮಾಯಾನಗರಿನ ಬೆರಗುಗಣ್ಣಿಂದ ನೋಡ್ತಾ ಇರ್ತಾಳೆ. ಹುಡುಗಿ ಕೆಲ್ಸ ಚೆನ್ನಾಗಿ ಗೊತ್ತಿದೆ ತಾನೆ? ಹಳ್ಳಿ ಹುಡುಗಿ ಅಂದ್ಮೇಲೆ ಕೆಲ್ಸ ಗೊತ್ತಿಲ್ಲದೆ ಇರತ್ತಣ್ಣ. ಗೊತ್ತಿಲ್ಲ ಅಂದ್ರೂ ಒಂದ್ ಪಕ್ಷ ಕಲ್ತ್ಕೋತಾಳ್ ಬಿಡಿ ನಿಧಾನವಾಗಿ. ಪಾರ್ಟಿ ಯಾರಣ ತಗೋಪ್ಪ ಕಾರ್ಡು? ಸುನಿಲ್ ಪಟೇಲ್ ಅಂತ ದೊಡ್ಡ ಪಾರ್ಟಿ, ಹೆಸರು ಕೆಡ್ಸ್ಕೊಂಡ್ರೆ ಭಾರಿ ಕಷ್ಟ. ಹುಡುಗಿ ಒಳ್ಳೆ ಹೇಳ್ತಾನೆ. ನೀವೇನು ಯೋಚನೆ ಮಾಡ್ಬಿಡಿ ಅಣ್ಣ, ನಾನು ಈಗ್ಲೇ ಕರ್ಕೊಂಡು ಹೋಗ್ತೀನಿ. ಮುಂದಿನ ವಾರ ಇನ್ನೂ 3 ಜನ ಹುಡುಗಿರ್ಬೇಕು, ರೆಡಿ ಮಾಡ್ತೀಯ ತಾನೆ? 3 ಏನಣ್ಣ, 30 ಬೇಕಾದ್ರೆ ರೆಡಿ ಮಾಡೋಣ. ಮಾಡ್ತೀಯ ಬಿಡ. ಚಿನ್ನಿ ಸತೀಶ ಬಂದ್ಯಾ? ಏನ್ ಮಾಡ್ತಿದ್ಯಾ? ಹೇಗ ಅನ್ಸ್ತ ಬೆಂಗಳೂರು? ತುಂಬಾ ಚೆನ್ನಾಗಿದೆ. ಈಗ ನಾವಿಬ್ರು ಎಲ್ಲಿಗೆ ಹೋಗ್ತಿದೀವಿ ಗೊತ್ತಾ? ಎಲ್ಲಿಗೆ? ಏನ್ ಬೇಕಿತ್ತು? ಮೇಡಮ್, ಮನೆ ಕೆಲಸ ಮಾಡಕ್ಕೆ ಒಂದು ಹುಡುಗಿನ ಕರ್ಕೊಂಬ ಅಂತ ಹೇಳಿದ್ರು ಸರ್. ಹೌದು, ಕರ್ಕೊಂಡು ಬಂದಿದ್ದೀರಾ? ಹಾಂ, ಕರ್ಕೊಂಡು. ಎಲ್ಲಿ ಇಲ್ಲಿದ್ದಾಳೆ ಚಿನ್ನಿ, ಇಲ್ಬಾ. ಬನ್ನಿ ಒಳಗೆ. ನೀವಲ್ಲಿ ಕೂತಿರಿ, ಯಜಮಾನರು ಬರ್ತಾರೆ. ಸರಿ, ನೀನು ಬಾರ. ಮನೆ ಇಲ್ಲ? ತುಂಬಾ ಚೆನ್ನಾಗಿದೆ. ಚೆನ್ನಾಗಿರೋದಲ್ಲ, ಚೆನ್ನಾಗಿ ಇಟ್ಕೋಬೇಕು. ಮನೆ ಕೆಲಸ ಎಲ್ಲ ಮಾಡಕ್ ಬರತ್ತಾ? ಸ್ವಲ್ಪ ಸ್ವಲ್ಪ ಬರುತ್ತೆ. ಸ್ವಲ್ಪ ಸ್ವಲ್ಪನಾ? ಅಡುಗೆ ಸುಮಾರಾಗಿ ಮಾಡ್ತೀನಿ. ಸುಮಾರಾಗಿ ನೋಡು, 2 ದಿನ ಸರಿಯಾಗಿ 2 ದಿನ ನಿಂಗ್ ಸಮಯ ಕೊಡೋದು. ಎಲ್ಲಾ ಕೆಲ್ಸನು ಸರಿಯಾಗಿ ಕಲ್ತ್ಕೋಬೇಕು, ಗೊತ್ತಾಯ್ತಾ? ಕೆಲ್ಸ ಕಲ್ತ್ಕೋಬೇಕು? ನಾನೇನ್ ಇಲ್ಲೇ ಇರ್ತೀನ? ಅಷ್ಟು ಚಿಕ್ಕ ಹುಡುಗಿ ಏನ್ರಿ ಕೆಲಸ ಮಾಡತ್ತೆ? 3,000 ಜಾಸ್ತಿ ಆಯ್ತು.
ತುಂಬಾ ಕಷ್ಟಪಟ್ಟು ಕರ್ಕೊಂಡಿದ್ದೀನಿ ಅಣ್ಣ. ನಿಮಗೆ ಗೊತ್ತಲ್ಲ ಈಗಿನ ಕಾಲದಲ್ಲಿ ಮನೆಯಲ್ಲಿ ಇದ್ಕೊಂಡು ಮನೆ ಕೆಲಸ ಮಾಡುವಂತ ಹುಡುಗಿರು ಸಿಕ್ಕೋದು ಎಷ್ಟು ಕಷ್ಟ ಅಂತ. 3,000 ಅಂತ ಅಂದ್ರೆ ವಾಪಸ್ ಕರ್ಕೊಂಡು ಹೋಗಿ, ಬೇಕಾದ್ರೆ 1,5,000 ಕೊಡ್ತೀನಿ. ಒಂದು ಕೆಲಸ ಮಾಡಿ ಅಣ್ಣ, ಆ ಹುಡುಗಿಗೆ ಅಪ್ಪ ಅಮ್ಮ ಹಿಂದೆ ಮುಂದೆ ಅಂತೆಲ್ಲ ಯಾರೂ ಇಲ್ಲ, ಆ ಹುಡುಗಿನ ಪರ್ಮನೆಂಟ್ ಆಗಿ ನಿಮ್ಮ ಹತ್ರನೇ ಇಟ್ಕೊಂಡ್ಬಿಡಿ. ಒಟ್ಟಿಗೆ ಒಂದೇ ಅಮೌಂಟ್ ಅಂತ ಒಂದು 50,000 ರೂಪಾಯಿ ದುಡ್ಡು ಕೊಟ್ಬಿಡಿ ನನಗೆ. ಆ ಹುಡುಗಿ ಅನಾಥೆನಾ? ಹೋ ಅಣ್ಣ, ಎಷ್ಟು ವರ್ಷ ಬೇಕಾದ್ರೂ ದುಡಿಸ್ಕೋಬೋದು. ಒಂದೇ ಸಲ ಒಂದು ಅಮೌಂಟ್ ಅಂತ ಕೊಟ್ಬಿಡಿ, ಆಮೇಲೆ ನಿಮಗೂ ಒಳ್ಳೇದು ನನಗೂ ಒಳ್ಳೇದು. ಹಾಗಾದ್ರೆ ಒಂದು ಕೆಲಸ ಮಾಡು, 25,000 ಕೊಡ್ತೀನಿ, ಆ ಹುಡುಗಿನ ಕೆಲಸಕ್ಕೆ ಬಿಟ್ಟೋಗು. 25,000 ತುಂಬ ಕಡಿಮೆ ಆಯ್ತಣ. ನೋಡು, 25,000 ರೂಪಾಯಿ ಮೇಲೆ 5,000 ಸೇರಿಸ್ಕೊಡ್ತೀನಿ, ಅದ್ರ ಮೇಲೆ ಏನು ಮಾತಾಡಬೇಡ, ಆಯ್ತಾ? ಸರಿ ಅಣ್ಣ, ಆಯ್ತು. ಸತೀಶ ಹೋಗ್ತಿದ್ಯಾ? ಅದು ಇದೇನಿದು ದುಡ್ಡು? ಇದು ನಮ್ಮನೆಗೆ ಪೇಂಟ್ ಹೊಡಿಸ್ಬೇಕಲ್ಲ, ಅದಕ್ಕೋಸ್ಕರ ಬರ್ತೀನಿ ಚಿನ್ನಿ. ನಾನು ನಿನ್ ಜೊತೆ ಬರ್ತೀನಿ. ಈ ವಾಂಟಿ ತುಂಬಾ ಜೋರು, ಮನೆ ಕೆಲಸ ಎಲ್ಲ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ, ನಾನಿಲ್ಲಿರಲ್ಲ. ಇನ್ನೊಂದು 2 ದಿನ ತಾನೇ ಚಿನ್ನಿ, ನಿನ್ ಕೈಲಾಗಿದ್ದಷ್ಟು ಮಾಡು, ಆಮೇಲಿಂದ ಬಂದ್ಬಿಡ್ತೀನಿ, ಆಯ್ತಾ? ಬರ್ತೀನಿ. ಸತೀಶ ತಾನು ಮಾರಾಟ ಆಗಿದ್ದೀನಿ ಅನ್ನೋ ಸತ್ಯ ಚಿನ್ನಿಗೆ ಗೊತ್ತೇ ಆಗೋದಿಲ್ಲ. ಸತೀಶ ಹೇಳಿದ ಎಲ್ಲ ಸುಳ್ಳುಗಳನ್ನ ನಂಬ್ತಾಳೆ. ಅವನು ಹೇಳಿದ್ದೆಲ್ಲ ಸುಳ್ಳು ಅಂತ ಗೊತ್ತಾಗೋ ಹೊತ್ತಿಗೆ ಪಂಜರದೊಳಗೆ ಬಂಧಿಯಾಗಿದ್ಲು. ಆಟ ಆಡಿಕೊಂಡು ಖುಷಿಯಾಗಿದ್ದ ಹುಡುಗಿ ಒಂದು ರಾತ್ರಿ ಕಳೆದು ಬೆಳಗಾಗೋ ಹೊತ್ತಿಗೆ ಪಟೇಲ್ ಮನೆಯ ಜೀತದಾಳಾಗಿರ್ತಾಳೆ. ಮೇಲೆ ಗಂಟೆ 7 ಆದ್ರೂ ಮಹಾರಾಣಿಯಾಗಿ ಮಲ್ಕೊಂಡಿದ್ಯಾ? ಎಷ್ಟೊಂದು ಕೆಲಸ ಬಿದ್ದಿದೆ ಅಲ್ಲಿ, ಏನ್ ನಿಮ್ ತಾತ ಬಂದ್ ಮಾಡ್ತಾನ ಅದನ್ನೆಲ್ಲ? ಹೋಗು, ಪೂರ್ತಿ ಬರ್ತಿ ತಿಂಡಿ ಎಲ್ಲ ರೆಡಿ ಮಾಡು, ನಡಿ. ಏನೇ ಇದು, ಮೈ ಮೇಲೆ ಜ್ಞಾನ ಇಟ್ಕೊಂಡು ಕೆಲಸ ಮಾಡಕ್ಕಾಗಲ್ವಾ? ಹೊರಗೋದ್ರೆ ನಿಮ್ಮ ಅಪ್ಪ ತಂದು ಕೊಡ್ತಾರಾ? ಎಲ್ಲಿಂದ ಬಂದಿಯೋ ನೀನು, ನೆಟ್ಟಿಗೆ ಕೆಲಸ ನೋಡ ಇಲ್ಲಿ. ಬೆಳಗ್ಗೆಯಿಂದ ಇದೇ ಕೆಲಸ ಮಾಡ್ತಿದ್ಯಾ? ಮನೆ ಕೆಲಸ ಎಲ್ಲ ಮಾಡೋರು ಯಾರು? ಬೇಗ ಬೇಗ ಮುಗಿಸು. ಕೆಳಗೆ ಎಲ್ಲಿ ಹೋಗಿದ್ಯಾ ಇಷ್ಟೊತ್ತು? ಕಾಜಲ್ಗೆ ಸ್ಕೂಲ್ ಲೇಟ್ ಆಗ್ತಿದೆ, ಬೇಗ ಹೋಗಿ ಜಡ ಹಾಕೊಳ್ಗೆ. ಏನೇ ಮಾಡಿದೆ, ಒಂದು ಕೆಲಸ ನೆಟ್ಟಿಗೆ ಮಾಡಕ್ ಬರಲ್ಲ ನಿನ್ಗೆ? ನನಗೆ ನನಗೆ ಎದುರು ಕೊಡ್ತೀಯ ನೀನು? ಇನ್ನ ಎಷ್ಟ್ ದಿನ ಅಂತ ಕೊರಿತೀಯವ? ಅವಳೆಲ್ಲೋ ಒಂದ್ ಕಡೆ ಸುಖವಾಗಿರ್ತಾಳೆ. ನಮ್ ಚಿನ್ನಿ ಯಾವ್ದೋ ಸಂಕಟದಾಗ ಅವಳೆ, ಕಷ್ಟದಾಗ ಅವಳೆ ಅಂತ ನಂಗ ಅನ್ನಿಸ್ತಾ ಐತೆ. ಅವ್ವ, ಅವಳೊಂದ್ 3 ತಿಂಗಳಾಯ್ತು, ಹಂಗೇನಾರು ಇದ್ದಿದ್ರೆ ಇನ್ನು ಅಲ್ಲೇ ಇರ್ತಿದ್ಲ, ಹೇಗೋ ಬಂದ್ಬಿಡವಳು. ಎಲ್ಲವಳು ಹೆಂಗವಳು, ಚಿಕ್ಕ ಮಗ ಅದು ಹೆಂಗ್ ವಾಪಸ್ ಬರ್ತದೆ? ಏನೋ,
ನಾನು ಊರಿಗೆ ಹೋಗಬೇಕು. ಊರಾ? ಯಾರಿದ್ದಾರೆ ಅಲ್ಲಿ? ಅಲ್ಲಿ ನಮ್ಮ ಅಪ್ಪ ಅಮ್ಮ ಅಣ್ಣ ಅಕ್ಕ ಎಲ್ಲ ಇದ್ದಾರೆ. ಎಲ್ಲಿದೆ ಊರು? ತುಂಬಾ ದೂರ. ಸತೀಶನ್ ಗೊತ್ತು. ಅವನು ಎಲ್ಲಿದ್ದಾನೆ? ಅವನು ಇನ್ನು ಬರೋದಿಲ್ಲ. ಸರಿ, ನನ್ನ ಸಂಬಳ ಕೊಡಿ, ನಾನೇ ಹೋಗ್ತೀನಿ. ಸಂಬಳನ? ನಿನ್ನ ಸಂಬಳ ಏನಲ್ಲ, ಅವನು ಇಸ್ಕೊಂಡು ಹೋಗಿದ್ದಾನೆ, ಹೋಗಿ ಕೆಲಸ ಮಾಡೋದು. ಅವ್ರತ್ರನೇ ಹೋಗಿ ದುಡ್ಡು ಕೇಳ್ತೀಯ ನೀನು? ನಾನು ಕೆಲಸ ಮಾಡಿದ್ದಕ್ಕೆ ಸಂಬಳ ಕೇಳ್ದೆ, ತಪ್ಪೇನಿದೆ? ಓಹೋ, ಅಷ್ಟೊಂದು ಧೈರ್ಯ ಬಂತ ನಿನಗೆ? ನನಗೆ ಎದುರು ಹತ್ರ ಮಾತಾಡ್ತೀಯ ನೀನು? ಚಿನ್ನಿ ಮನೆಯಿಂದ ಹೋಗಿ ವರ್ಷನೇ ಕಳೆದು ಹೋಗುತ್ತೆ. ಆದ್ರೆ ಚಿನ್ನಿಗೆ ಆ ನರಕದಿಂದ ತಪ್ಪಿಸ್ಕೊಂಬರೋದಕ್ಕಾಗೋದಿಲ್ಲ. ಮನೆಯವ್ರಿಗೆ ಆಕೆ ಎಲ್ಲಿದ್ದಾಳೆ ಅಂತ ಗೊತ್ತೂ ಆಗೋದಿಲ್ಲ. ಹೀಗಿದ್ದಾಗ ಒಂದಿನ ಸತೀಶ ಅದೇ ಹಳ್ಳಿಗೆ ಬರ್ತಾನೆ. ಆಕಸ್ಮಿಕವಾಗಿ ವೈಶಾಲಿ ಕಣ್ಣಿಗೆ ಬೀಳ್ತಾನೆ. ಸೇತು, ಅವನೇ ಅಲ್ವೇನೆ ಪಾರ್ವತಿ ತಮ್ಮ ಸತೀಶ? ಹೂನಮ್ಮ, ಅವನೇ. ಪಾರ್ವತಿ, ಎಲ್ಲೋ ನನ್ನ ಮಗನಲ್ಲಿ ಹೇಳೋ, ಎಲ್ಲೋ ಎಲ್ಲಿ ನಮ್ಮ ಚಿನ್ನಿ ಎಲ್ಲಿ? ನಂಗ್ ಗೊತ್ತಿಲ್ಲ, ನಂಗ್ ಗೊತ್ತಿಲ್ಲ. ಗೊತ್ತಿಲ್ಲ, ಬೇಡ ಹೇಳ್ತೀನಿ. ಅದು ಬೆಂಗಳೂರಲ್ಲಿ ಅಶೋಕ ಅಂತ ಕೆಲ್ಸದ ಏಜೆಂಟ್, ಅವನ ಹತ್ರ ಬಿಟ್ಟಿದ್ದೀನಿ. ಬೆಂಗಳೂರು ಎಲ್ಲಿ ಅಂತ ಹುಡುಕ್ತೀಯ ಚಿದನ? ಸತೀಶ ಅಡ್ರೆಸ್ ಕೊಟ್ಟವನೆ, ಅಲ್ಲೋಗಿ ವಿಚಾರಿಸಿದ್ರೆ ಆಯ್ತಪ್ಪ, ನೀನ್ ಅಡ್ಬಾಯ್ ಹಾಕ್ಬೇಡ, ಸುಮ್ಕಿರು. ಅವ ಬಸ್ ಗೊತ್ತಾಯ್ತು, ಹೊರಡಣ. ಸರ್, ನನ್ ಮಗಳು ಚಿನ್ನಿ ನಿಮ್ ತಾವ ಅವಳಂತೆ. ಯಾರಮ್ಮ ನೀವು? ಎಲ್ಲಿಂದ ಬಂದಿದ್ದೀರಾ? ನಿಮ್ ಮಗಳು ನಮ್ಮ ಹತ್ರ ಇಲ್ಲ. ನಮ್ದು ಗುಲ್ಬರ್ಗ ಸ್ವಾಮಿ, ಸತೀಶ ಅನ್ನೋನು ಮೋಸದಿಂದ ನನ್ ಮಗಳನ್ನ ಇಲ್ಲಿ ಕರ್ಕೊಂಬಂದ್ಬಿಟ್ಟವನೆ. ಯಾವ ಸತೀಶ? ನಂಗ್ಯಾರೋ ಗೊತ್ತಿಲ್ಲ, ಹೋಗಿ ನೀವು ಇಲ್ಲಿಂದ. ಸರ್, ಸತೀಶ ನಿಮ್ಮ ಹೆಸರು ಹೇಳಿದ್ ಸರ್, ಚಿನ್ನಿ ಎಲ್ಲಿದ್ದಾಳೆ ಅಂತ ನಿಮ್ಗೆ ಗೊತ್ತು, ದಯವಿಟ್ಟು ಹೇಳ್ಬಿಡಿ ಸರ್. ಹೇ, ಗೊತ್ತಿಲ್ಲ ಅಂತ ಹೇಳ್ತಿಲ್ವ ನಾನು? ಸುಮ್ಮನೆ ಅಟ್ಟೆ ತಿಂತ ಇದ್ದೀರಾ? ಫಸ್ಟ್ ಹೋಗ್ರಿ ಇಲ್ಲಿಂದ, ಇಲ್ಲಾಂದ್ರೆ ಪೊಲೀಸ್ ಅವ್ರನ್ನ ಕರೆಸ್ಬೇಕಾಗುತ್ತೆ ಇಲ್ಲಿಗೆ. ಹೋಗ್ರಿ ಫಸ್ಟ್, ಹೇಳ್ತಾ ಇಲ್ವ ನಾನು? ಮಗಳು ಸಿಗ್ತಾಳೆ ಅನ್ನೋ ವೈಶಾಲ್ಯ ಕನಸು ಭಗ್ನಗೊಳ್ಳುತ್ತೆ. ಸತೀಶ ಹೇಳಿದ ವಿಳಾಸಕ್ಕೆ ಹೋದ್ರೂ ಏಜೆಂಟ್ ಅಶೋಕ ಸತ್ಯ ಹೇಳೋದಿಲ್ಲ. ಗೊತ್ತು ಗುರಿ ಇಲ್ಲದ ನಗರದಲ್ಲಿ ಎಷ್ಟು ದಿನ ಅಂತ ಇರೋದಕ್ಕೆ ಸಾಧ್ಯ? ನಿರಾಶೆಯಿಂದ ಮತ್ತೆ ಹಳ್ಳಿಗೆ ವಾಪಸ್ ಹೋಗ್ತಾರೆ. ಆದ್ರೆ ವೈಶಾಲಿಗೆ ಏಜೆಂಟ್ ಅಶೋಕ ಸುಳ್ಳು ಹೇಳಿದ್ದಾನೆ ಅನ್ನೋದು ಅರ್ಥ ಆಗಿತ್ತು. ಹಾಗಾಗಿ ಕೆಲವು ತಿಂಗಳುಗಳ ನಂತರ ಒಂದಷ್ಟು ಹಣ ಹೊಂದಿಸ್ಕೊಂಡು ಏನೇ ಆಗ್ಲಿ ಚಿನ್ನಿನ ವಾಪಸ್ ಕರ್ಕೊಂಡೇ ಹೋಗ್ಬೇಕು ಅಂತ ಪಣ ತೊಟ್ಕೊಂಡು ಮಗಳು ಚೇತು ಜೊತೆ ಮತ್ತೆ ಬೆಂಗಳೂರಿಗೆ ಬರ್ತಾಳೆ. ಏಜೆಂಟ್ ಅಶೋಕ್ ಹತ್ರ ಜಗಳ ಮಾಡಿ ಹೇಗೋ ಪಟೇಲ್ ಮನೆಯ ವಿಳಾಸ ಪಡ್ಕೊಂಡು ಸೀದಾ ಪಟೇಲ್ ಮನೆಗೆ ಬರ್ತಾಳೆ. ಇದೇ ಅಮ್ಮ, ಇದೇ ಮನೆ ನೀವು ಹೇಳಿದ್ದು. ಯಾರು ಬೇಕಮ್ಮ? ನನ್ನ ಮಗಳು ಚಿನ್ನಿ ಈ ಮನೇಲಿ ಇದ್ದಾಳಪ್ಪ, ಅವಳು ನೋಡ್ಬೇಕಾಗಿತ್ತು. ಚಿನ್ನಿನಾ? ಒಂದ್ ನಿಮಿಷ ಯಾರು ಬಂದೆ. ಹಲೋ. ಹಲೋ ಮೇಡಮ್, ಇಲ್ಲಿ ಯಾರೋ ಬೆಂಗ್ಸು ಚಿನ್ನಿ ತಾಯಿ ಅಂತ ಹೇಳ್ಕೊಂಡ್ ಬಂದಿದ್ದಾರೆ ಮೇಡಮ್. ಆ ತರದವರು ಇಲ್ಲಿ ಯಾರು ಇಲ್ಲ ಅಂತ ಹೇಳು, ಯಾರೇ ಕೇಳ್ಕೊಂಡ್ ಬಂದ್ರು ಒಳಗ್ ಬಿಡ್ಬೇಡ. ಸರಿ ಮೇಡಮ್. ಮೇಡಮ್ಮ, ಚಿನ್ನಿ ಅಂತ ಇಲ್ಲಿ ಯಾವ ಹುಡುಗಿನ ಇಲ್ಲ, ಸುಮ್ಮನೆ ಹೋಗಿಲ್ಲಿಂದ. ಇಲ್ಲಣ್ಣ, ಈ ಮನೆಯಲ್ಲೇ ಇದ್ದಾಳೆ ಅಂತ ಅವ್ನು ಹೇಳ್ದ. ಒಂದ್ಸಲ ನೋಡ್ಕೊಂಡ್ ಬರೋಣ, ಇಲ್ಲಾಂದ್ರೆ ನಾನೇ ಒಳಗೆ ಹೋಗಿ ನೋಡ್ಕೊಂಡ್ ಬರ್ತೀನಿ, ಬಿಡೋಣ. ನೋಡಮ್ಮ, ಸುಮ್ ಸುಮ್ಮನೆ ಆಗಲ್ಲ, ಒಳಗಡೆ ಬಿಡೋದಕ್ಕಾಗೋದಿಲ್ಲ, ಹೋಗ್ತಾ ಇರ್ಲಿಂದ. ನಿನ್ ಕೈ ಮುಗಿತೀನಿ ಅಣ್ಣ, ಒಂದೇ ಒಂದ್ಸಲ ಅಣ್ಣ, ನನ್ ಮಗಿ ಮುಖ ನೋಡ್ಕೊಂಡು ಹೋಗ್ತೀನಿ ಒಂದ್ಸಲ. ಅಣ್ಣ, ತಗವಾ.
ಅಕ್ಕ ಹೆದರ್ಕಬೇಡಿ ಅಂತದಕ್ಕೆಲ್ಲ ಇದಕ್ಕೆಲ್ಲ ಬುದ್ಧಿ ಕಲಿಸೋಕೆ ಒಂದು ಸಂಘನೇ ಇದೆ ಇದಕ್ಕೆಲ್ಲ ಅವರೇ ಸರಿ ಹೌದಾ ಎಲ್ಲಿದ್ದಾರೆ ಅವರು ಎಂಥ ರಾಕ್ಷಸರು ನೋಡಿಮ್ಮ ನೀವೇನು ಯೋಚನೆ ಮಾಡಬೇಡಿ ನಿಮ್ಮ ಮಗಳನ್ನ ವಾಪಸ್ ಕೊಡಿಸೋ ಜವಾಬ್ದಾರಿ ನಮ್ದು ಅಷ್ಟು ಮಾಡಿ ಪುಣ್ಯ ಕಟ್ಕೋ ತಾಯಿ ಸರ್ ಸುನಿಲ್ ಪಟೇಲ್ ಮನೆಗೆ ಹೋಗಿದ್ದೆ ಅಲ್ಲಿ ಚಿನ್ನಿ ಅನ್ನೋ ಹುಡುಗಿ ಯಾರು ಇಲ್ಲ ಸರ್ ಕೇಳಿದ್ರಾ ಚಿನ್ನಿ ಅನ್ನೋ ಹುಡುಗಿ ಪಟೇಲ್ ಅವ್ರ ಮನೆಯಲ್ಲಿ ಇಲ್ಲ ಅಲ್ರೇ ಈ ಹಳ್ಳಿಯವರ ಮಾತು ಕೇಳ್ಕೊಂಡು ದೊಡ್ಡ ಮನುಷ್ಯನ ಮಾನ ತೆಗೆಯೋ ಕೆಲಸ ಮಾಡ್ತಿದ್ರಲ್ಲ ಸುಮ್ಮನೆ ಹೊರಡಿಲ್ಲಿಂದ ನೋಡಿ ಸರ್ ಅವ್ರ ಮಗಳು ನೋಡ್ಕೊಂಡು ಅಷ್ಟು ದೂರದಿಂದ ಬಂದಿದ್ದಾರೆ ಚಿನ್ನಿ ಅದೇ ಮನೆಯಲ್ಲಿ ಇದ್ದಾಳೆ ಶಟ್ ಅಪ್ ಮನೆ ಮತ್ತೆ ಯಾಕಮ್ಮ ಬಂದೆ ಇಲ್ಲಿ ಇಲ್ಲಿ ಯಾವ ಹುಡುಗಿನ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಲಿಲ್ವಾ ನಾವು ಪಟೇಲ್ ಅನ್ನೋರನ್ನ ಮೀಟ್ ಮಾಡಬೇಕು ಸಾಹೇಬ್ರನ್ನ ಮೀಟ್ ಮಾಡಬೇಕು ನಾವು ಸುನಿಲ್ ಪಟೇಲ್ ಅವರನ್ನ ಮೀಟ್ ಮಾಡಬೇಕು ಮಾಡಕ ಆಗಲ್ರಿ ಸಾಹೇಬ್ರು ಹೇಳಿದ್ದಾರೆ ಯಾರು ಬಂದ್ರು ಒಳಗಡೆ ಬಿಡಬೇಡಿ ಅಂತ ಇದು ಒಳ್ಳೆ ಕಥೆ ಐತಲ್ಲ ಮೀಟ್ ಮಾಡಕ ಆಗಲ್ಲ ಅಂದ್ರೆ ತಗೊಳ್ಳಿ ಈ ಕಾರ್ಡ್ ಕೊಡಿ ಅವರಿಗೆ ನಾನೇನು ಕೊಡೋದಿಲ್ಲ ಸುಮ್ಮನೆ ಹೋಗ್ರಿ ಇಲ್ಲಿಂದ ಏ ಸುಮ್ಮನೆ ಹೋಗಕಲ್ರಿ ಬಂದಿರೋದು ಇವಾಗ ಏನು ಬಿಡ್ತೀರಾ ಇಲ್ವಾ ಏನ್ ಎದುರಿಸ್ತಾ ಇದ್ದೀರಾ ನಾನ್ ಡ್ಯೂಟಿ ನಾನು ಮಾಡ್ತಾ ಇದ್ದೀನಿ ಸುಮ್ಮನೆ ಹೋಗ್ತಾರೆ ಇಲ್ಲಿಂದ ಹೆಂಗಸ್ರ ಮುಂದೆ ಸುಮ್ಮನೆ ಅನ್ಯಾಯ ಹೋಗೋದೇ ತಿನ್ಬೇಡಿ ಸುಮ್ಮನೆ ಹೋಗಿ ಇಲ್ಲಿಂದ ಏನ ಸಂತೋಷ್ ಸುಮ್ಮನೆ ಗಲಾಟೆ ಬೇಡ ನಾವೇ ತೊಂದ್ರೆ ಮೈ ಮೇಲೆ ಹೇಳ್ಕೊಂಡಂಗಾಗತ್ತೆ ಇದನ್ನ ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡ್ಬೇಕು ನಡಿ ಹೋಗೋಣ ಸರ್ ಚಿನ್ನಿ ಖಂಡಿತ ಆ ಪಟೇಲ್ ಮನೆಯಲ್ಲೇ ಇದ್ದಾಳೆ ಯಾರು ಹೋದ್ರೂ ಅವರು ಮನೆ ಒಳಗೆ ಬಿಡ್ತಾ ಇಲ್ಲ ಹಾಗಂದ್ರೆ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಅನ್ನೋದಕ್ಕೆ ಇದೆ ಸಾಕ್ಷಿ ನೋಡಿ ನೀವೆಲ್ಲ ದೊಡ್ಡ ತಪ್ಪು ಮಾಡ್ತಿದ್ದೀರಿ ಪಟೇಲ್ ಯಾರಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅವರಿಗೆ ಮಿನಿಸ್ಟರ್ಸ್ ಲೆವೆಲ್ ಕಾಂಟ್ಯಾಕ್ಟ್ ಇದೆ ಅವ್ರೇನಾದ್ರೂ ಕಂಪ್ಲೇಂಟ್ ಕೊಟ್ರೆ ನೀವೆಲ್ಲ ಕಂಬಿ ಎಣಿಸ್ಬೇಕಾಗತ್ತೆ ಅದೆಲ್ಲ ಆಗಿರ್ಲಿ ಇನ್ಸ್ಪೆಕ್ಟರ್ ಮೊದಲು ಆ ಮನೇಲಿರೋ ಹುಡುಗಿನ ಕರ್ಸಿ ಚಿನ್ನಿ 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 ಯಾಕವ್ವ ನಮ್ಮನ್ನೆಲ್ಲ ಬಿಟ್ಟು ಬಂದ್ಬಿಟ್ಟೆ ನೀನು ಮಾತಾಡೆ ಚಿನ್ನಿ ಮಾತಾಡೆ ಏನಾಗಿದೆ ನಿಂಗೆ ಮಾತಾಡವ್ವ ಮಾತಾಡೆ ಬಿಡಮ್ಮ ಆ ಹುಡುಗಿನ ಆ ಹುಡುಗಿ ನಿಮ್ಮ ಮಗಳ ಹೂ ಸರ್ ಇವಳು ನನ್ನ ಮಗಳೇ ನಿಮ್ ಮಗಳಾಗಿದ್ರೆ ಈ ರೀತಿ ಸುಮ್ಮನೆ ನಿಂತ್ಕೊಳ್ತಿದ್ಲ ಇನ್ಸ್ಪೆಕ್ಟ್ರೆ ನನಗೆ ಇದಕ್ಕೆಲ್ಲ ಟೈಮ್ ಇಲ್ಲ ನಾನು ಈ ಹುಡುಗಿನ ಕರ್ಕೊಂಡು ಹೋಗ್ಬೋದಾ ಅದೇಂಗೆ ಕರ್ಕೊಂಡು ಹೋಗ್ತೀರಾ ಇವಳು ನನ್ನ ಮಗಳು ನಾನು ಇವಳನ್ನ ಎಲ್ಲೂ ಕಳ್ಸಕ್ಕಿಲ್ಲ ಸರ್ ಹೇಳಿ ಸರ್ ಸಾಕು ಸುಮ್ಮನಿರಮ್ಮ ನಾನು ಕೇಳ್ತೀನಿ ನೋಡಮ್ಮ ಇವ್ರು ಯಾರು ಅಂತ ನಿನಗೆ ಗೊತ್ತಾ ಹೆದರ್ಕೋಬೇಡ ಚಿನ್ನಿ ಮಾತಾಡವ್ವ ಹೇಳೆ ನಾನೇ ನಿನ್ನವ್ವ ಅಂತ ಹೇಳೆ ಸುಮ್ಮನಿರಮ್ಮ ನಾನು ಕೇಳ್ತಿದ್ದೀನಿ ತಾನೆ ನೀನು ಹೇಳಮ್ಮ ಇವ್ರು ಯಾರು ಅಂತ ನಂಗೆ ಗೊತ್ತಿಲ್ಲ ಎಲ್ರಿಗೂ ಆಶ್ಚರ್ಯ ಮನೆಗೆ ಹೋಗ್ಬೇಕು ಅಂತ ಪ್ರತಿದಿನ ಅಳ್ತಾ ಇದ್ದ ಚಿನ್ನಿ ಪೊಲೀಸ್ ಸ್ಟೇಷನ್ ಅಲ್ಲಿ ಸ್ವಂತ ತಾಯಿನ ಇವ್ರು ಯಾರು ಅಂತ ನನಗೆ ಗೊತ್ತಿಲ್ಲ ಅಂತಾಳೆ ತಾಯಿ ಹಾಗೂ ಅಕ್ಕ ಎಷ್ಟೇ ಕಾಡಿ ಬೇಡಿದ್ರು ಜೊತೆಗೆ ಬರೋದಿಲ್ಲ ಚಿನ್ನಿ ಮತ್ತೆ ಪಟೇಲ್ ದಂಪತಿಗಳ ಜೊತೆನೇ ಹೋಗ್ತಾಳೆ ಇದ್ರ ಹಿಂದೆ ಏನಿದೆ ಪೊಲೀಸರ ಕೈವಾಡ ಏನಿದೆ ಗೊತ್ತಿಲ್ಲ ಮಗಳಿಗೋಸ್ಕರ ಅಷ್ಟು ದೂರದಿಂದ ಬಂದಿದ್ದ ತಾಯಿಗಾದ ಸಂಕಟ ಮಾತ್ರ ಅಷ್ಟಿಷ್ಟಲ್ಲ ಹಲೋ ಮೇಡಮ್ ನಾನು ವೈಷ್ಣವಿ ಹೇಳು ವೈಷ್ಣವಿ ಒಂದು ಕೇಸ್ ಇದೆ ಮ್ಯಾಮ್ ನೀವು ಬಂದ್ರೆ ಒಳ್ಳೇದು ತುಂಬಾ ಪ್ರಾಬ್ಲಮ್ ಆಗಿದೆ ಒಂದು ಹುಡುಗಿ ಜೀವನದ ಪ್ರಶ್ನೆ ಏನಾಯ್ತು ಹೇಳು ಮ್ಯಾಮ್ ಚಿನ್ನಿ ಅಂತ ಒಂದು ಹುಡುಗಿ ಅಲ್ಲಿ ಊರಿಂದ ಯಾರೋ ಮೋಸ ಮಾಡ್ಕೊಂಡು ಕರ್ಕೊಂಬಂದಿದ್ದಾರೆ ಓಕೆ ನಾನು ಬರ್ತೀನಿ ಮೇಡಮ್ ಬರ್ತಾರೆ ಅಂತ ಹೇಳಿದ್ನಲ್ಲ ಇವರೇ ಸುಹಾಸಿನಿ ಮೇಡಮ್ ನಮಸ್ಕಾರ ನಮಸ್ಕಾರ ದಯವಿಟ್ಟು ನನ್ನ ಮಗು ನನಗೆ ಕೊಡಿಸಿ ನಿಮ್ಮ ಕಾಲು ಹೇಳಿಮ್ಮ ಏನಿದೆಯಲ್ಲ ಏನಿಲ್ಲ ನಾನು ಬಂದಿದ್ದೀನಲ್ಲ ಈಗ
ನಮ್ ಸಂಘದ ಉದ್ದೇಶನೇ ಮಕ್ಕಳ ಹಿತನ ಕಾಪಾಡೋದು, ಮಕ್ಕಳನ್ನ ದುಡಿಸ್ಕೊಳ್ಳೋದು, ಅವ್ರಿಗೆ ಹಿಂಸೆ ಕೊಡೋದು, ಅವ್ರ ಮೇಲೆ ದೌರ್ಜನ್ಯ ನಡೆಸೋದಕ್ಕೆ ನಾವು ಅವಕಾಶ ಮಾಡಿಕೊಡೋದಿಲ್ಲ. ನಾವು ಅಂದ್ರೆ ಕಾನೂನು. 14 ವಯಸ್ಸಿನ ಮಕ್ಕಳನ್ನ ಯಾರಾದ್ರೂ ದುಡಿಸ್ಕೊಂಡ್ರೆ ಕಾನೂನು ಪ್ರಕಾರ ಅದು ಶಿಕ್ಷಾರ್ಹ ಅಪರಾಧ. ಆದ್ರೆ ಚಿನ್ನಿ ಕೆಲಸ ಮಾಡ್ತಿರೋ ಮನೆ ಯಜಮಾನ ದೊಡ್ಡ ಶ್ರೀಮಂತ, ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಬೇರೆ ಇದೆ, ಪೊಲೀಸರು ಕೂಡ ಅವನು ಹೇಳ್ದಂಗೆ ಕುಣಿತಾ ಇದ್ದಾರೆ. ಕಾನೂನು ಕಣ್ಣಲ್ಲಿ ಶ್ರೀಮಂತರು, ರಾಜಕಾರಣಿಗಳು, ಪೊಲೀಸ್ನವರು, ಬಡವರು ಎಲ್ಲರೂ ಒಂದೇ. ಯಾರು ತಪ್ಪು ಮಾಡಿದ್ರು ತಪ್ಪೆ, ಅದರಲ್ಲೂ ಮಕ್ಕಳ ಬಾಲ್ಯ ಅವ್ರ ಮುಗ್ಧತೆ ಮೇಲೆ ಸವಾರಿ ಮಾಡೋ ರಾಕ್ಷಸರಿಗೆ ಖಂಡಿತ ಶಿಕ್ಷೆ ಆಗಬೇಕು. ಯಾವ ಪೊಲೀಸ್ ಸ್ಟೇಷನ್ ಅದು? ನಮಸ್ಕಾರ ಸರ್. ನಮಸ್ಕಾರ, ಬನ್ನಿ ಮೇಡಮ್, ಕೂತ್ಕೊಳ್ಳಿ. ಅರೆ ಮೇಡಮ್, ನೀವ್ಯಾಕೆ ಇಲ್ಲಿಗೆ ಬರಕ್ ಹೋದ್ರಿ? ಈ ಹೆಂಗ್ಸು ದುಡ್ಡಿಗೋಸ್ಕರ ಸುಳ್ಳು ಹೇಳ್ತಿದ್ದಾಳೆ. ದುಡ್ಡಿಗೋಸ್ಕರ ಯಾರು ಸುಳ್ಳು ಹೇಳ್ತಿದ್ದಾರೆ ಅನ್ನೋದು ಅರ್ಥ ಆಗತ್ತೆ. ಏನ್ ಬೇಕಾದ್ರೂ ಬದಲಾಗ್ಬೋದು, ಆದ್ರೆ ಒಬ್ಬ ತಾಯಿ ತನ್ನ ಮಗಳನ್ನ ಗುರುತು ಹಿಡಿದೇ ಇರೋಷ್ಟು ಮನುಷ್ಯತ್ವ ಇನ್ನೂ ಸತ್ತು ಹೋಗಿಲ್ಲ. ಚಿನ್ನಿ ಇವ್ರ ಮಗಳೆ ಅನ್ನೋದು ನಮ್ಮೆಲ್ರಿಗೂ ಗೊತ್ತಿದೆ. ನೋಡಿ ಮೇಡಮ್, ನಿಮ್ಮ ಭಾಷಣ ಏನಿದ್ರು ಅದನ್ನ ಹೊರಗಡೆ ಇಟ್ಕೊಳ್ಳಿ. ಆ ಹುಡುಗಿ ಇವ್ರು ಗುರುತು ಹಿಡಿದಿಲ್ಲ, ಅಷ್ಟು ಸಾಲ್ದ? ಸಾಲ್ದು. ದುಡ್ಡಿನಿಂದ ಏನ್ ಬೇಕಾದ್ರೂ ಮಾಡ್ಬೋದು, ದುಡ್ಡಿಗೆ ಆ ಶಕ್ತಿ ಇದೆ ಅನ್ನೋದು ನನಗೆ ಗೊತ್ತಿದೆ. ಆದ್ರೆ ಎಲ್ಲದಕ್ಕಿಂತ ದೊಡ್ಡದು ಕಾನೂನು ಅಂತ ಒಂದಿದೆ, ನ್ಯಾಯ ಅಂತ ಒಂದಿದೆ, ಮನುಷ್ಯತ್ವ ಅಂತ ಒಂದಿದೆ. ಆ ಹುಡುಗಿನ ಇಲ್ಲಿ ಕರೆಸಿ. ನೀವು ಹೇಳಿದ್ರಿ ಇಂತ ಹಾಗೆಲ್ಲ ಕರ್ಸಕ್ ಆಗಲ್ಲ. ಸರಿ, ಹಾಗಾದ್ರೆ ನಾನು ಕಮಿಷನರಿಗೆ ಕಾಲ್ ಮಾಡ್ತೀನಿ. ಅಲ್ಲ ಮೇಡಮ್, ಅವರು ದೊಡ್ಡ ಮನುಷ್ಯರು, ಮರ್ಯಾದಸ್ಥರು, ಅವ್ರನ್ನ ಹಾಗೆಲ್ಲ ಇಲ್ಲಿ ಕರ್ಸಕ್ ಆಗಲ್ಲ. ಪದೇ ಪದೇ ಚಿಕ್ಕ ಮಕ್ಕಳನ್ನ ಕೆಲ್ಸಕ್ಕೆ ಇಟ್ಕೊಂಡು ಶೋಷಣೆ ಮಾಡೋನು ದೊಡ್ಡ ಮನುಷ್ಯನ. ಸ್ಟೇಷನ್ಗೆ ಬರ್ತಾರಾ ಅಥವಾ ನೇರವಾಗಿ ಕೋರ್ಟ್ಗೆ ಬರ್ತಾರಾ ಕೇಳಿ. ಮತ್ತೆ ಸ್ಟೇಷನ್ ಇಂದ ಫೋನ್ ಬಂದಿತ್ತು, ಚಿನ್ನಿನ ಕರ್ಕೊಂಡು ಅಲ್ಲಿ ಹೋಗ್ಬೇಕಂತೆ. ನಾನ್ ಬರಲ್ಲಪ್ಪ, ಹೋದ್ ಸತಿ ಹೇಗೂ ಬಚಾವಾದ್ವಿ, ಈ ಸತಿ ಕಷ್ಟ. ಕಷ್ಟ ಅಂದ್ರೆ ನಾನೇನ್ ಮಾಡ್ಲಿ, ನಾನ್ ಬಿಸ್ನೆಸ್ ಬಿಟ್ಬಿಟ್ಟು ತಲೆ ಕೆಡಿಸ್ಕೊಳ್ಳ, ಏನಾದ್ರೂ ಮಾಡು. ಚಿನ್ನಿ, ಚಿನ್ನಿ ಬಾಯಿಲಿ. ಮತ್ತೆ ಪೊಲೀಸ್ ಸ್ಟೇಷನ್ ಹೋಗ್ಬೇಕು. ಮತ್ತೆ ಪೊಲೀಸ್ ಸ್ಟೇಷನ್ಗ? ಹಂಗಾದ್ರೆ ಅಮ್ಮ ಬಂದಿರ್ತಾರ? ಈ ಸಲ ನಾನು ಸುಳ್ಳು ಹೇಳಲ್ಲ, ಅಮ್ಮನ ಜೊತೆ ಹೋಗ್ತೀನಿ. ನೀನೇನಾದ್ರೂ ನಿಜ ಹೇಳಿದ್ರೆ ನಿಮ್ಮಪ್ಪ ನಿಮ್ಮಮ್ಮ ಎಲ್ಲರೂ ಜೈಲಿಗೆ ಹೋಗ್ತಾರೆ. ಇವ್ರಿಗೆ ಪೊಲೀಸ್ನವರೆಲ್ಲ ಪರಿಚಯ, ನಿನ್ನಿಂದ ಅವರೆಲ್ಲ ಜೈಲಿಗೆ ಹೋಗ್ಬೇಕಾ ಹೇಳು? ಪೊಲೀಸ್ನವ್ರ ಮುಂದೆ ಯಾರು ಏನೇ ಕೇಳಿದ್ರು ಅವ್ರು ಯಾರು ನನಗೆ ಗೊತ್ತಿಲ್ಲ ಅಂತ ಹೇಳ್ಬೇಕು. ಏನು ಕಂದ, ನೀನ್ ಯಾರಿಗೂ ಹೆದರ್ಕೋಬೇಕಾಗಿಲ್ಲ. ಮೇಡಮ್ ಇದ್ದಾರೆ ನಮ್ ಜೊತೆಗೆ, ಹೇಳೆ. ನಾನೇ ನಿಮ್ಮಮ್ಮ ಅಂತ ಹೇಳೆ 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 ಪುಟ್ಟಿ ಹೇಳೆ ಪುಟ್ಟಿ ನಾನೇ ನಿಮ್ಮಮ್ಮ ಅಂತ ಹೇಳು. ನೋಡಮ್ಮ, ಹಾಗೆಲ್ಲ ಹೆದರಿಸಿ ಕೇಳಬಾರ್ದು. ಚಿನ್ನಿ ಬಾಯ್ ನೋಡು, ನೀನು ಇಲ್ಲಿರೋರು ಯಾರಿಗೂ ಹೆದರ್ಕೋಬೇಕಾಗಿಲ್ಲ, ನಾನಿದ್ದೀನಿ, ನೀನು ಯಾರು ಏನೂ ಮಾಡಲ್ಲ. ನೀನು ನಿಜ ಹೇಳಿದ್ರೆ ಅಮ್ಮನ ಜೊತೆ ಈಗಲೇ ಊರಿಗೆ ಹೋಗ್ಬೋದು. ನಿಜ ಹೇಳ್ತೀಯಾ? ಚಿನ್ನಿ ಏನಾಯ್ತೆ? ನಾನು ಕಡೆ ನಿಮ್ಮ ಅಕ್ಕ ಚೇತು, ಯಾವಾಗಲೂ ನನ್ನ ಜೊತೆ ಜಗಳ ಆಡ್ತಿದ್ದೀಯಲ್ಲ, ಈಗ ಜಗಳ ಆಡೆ
ಅಲ್ವಾ ಯಾವಾಗಲೂ ಅವ್ವ ಅವ್ವ ಅಂತ ಕರೀತಿದ್ದೀಯಲೇ ಈಗ ಕರಿಯೇ ಮಾತಾಡೆ ಮಾತಾಡೆ ಶ್ರೀಮಂತಿಕೆ ನಿಮ್ಮ ದುಡ್ಡು ನಿಮ್ಮ ಬೆದರಿಕೆ ಇದ್ಯಾವುದೋ ಕೆಲಸಕ್ಕೆ ಬರಲೇ ಇಲ್ಲ ಇಷ್ಟೇ ಅಲ್ಲ ತುಂಬಾ ಅನುಭವಿಸ್ತೀರ ಚಿಕ್ಕ ಮಕ್ಕಳನ್ನ ಕೆಲಸಕ್ಕೆ ಇಟ್ಕೊಂಡ್ರೆ ಏನಾಗುತ್ತೆ ಅಂತ ಬೇರೆಯವರು ನಿಮ್ಮನ್ನ ನೋಡಿ ಪಾಠ ಕಲಿಬೇಕು ಹಾಗೆ ಮಾಡ್ತೀವಿ ಸರ್ ಸತ್ಯ ಏನು ಅಂತ ನಿಮಗೆ ಗೊತ್ತಾಯ್ತಲ್ವಾ ಸರ್ ಚಿನ್ನಿ ತಾಯಿ ಕಂಪ್ಲೇಂಟ್ ಕೊಡ್ತಾರೆ ಯಾವ ಯಾವ ಸೆಕ್ಷನ್ ಹಾಕಬಹುದು ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ ಹುಡುಗಿನ ಕಿಡ್ನಾಪ್ ಮಾಡಿದ್ದಕ್ಕೆ ಸೆಕ್ಷನ್ 363 ಮನೆಯಲ್ಲಿ ಇಟ್ಕೊಂಡು ಹಿಂಸೆ ಕೊಟ್ಟಿದ್ದಕ್ಕೆ 323 325 341 ಫ್ರಾಡ್ ಮತ್ತೆ ಚೀಟಿಂಗ್ ಜೊತೆಗೆ ಚೈಲ್ಡ್ ಲೇಬರ್ ಆಕ್ಟ್ ಹಾಕಲೇಬೇಕು ದೊಡ್ಡ ಮನುಷ್ಯರಲ್ವಾ ಶಿಕ್ಷೆ ದೊಡ್ಡದಾಗಿ ಆಗಲಿ ಬಿಡಿ ಏನ್ರಿ ನನಗೆ ಹೆದರಿಸ್ತಾ ಇದ್ದೀರಾ ಹೆದರಿಸ್ತಾ ಇಲ್ಲ ಆಗೋ ಪರಿಣಾಮನ ಹೇಳ್ತಾ ಇದ್ದೀನಿ ಚೈಲ್ಡ್ ವೆಲ್ಫೇರ್ ಕಮಿಟಿ ಹಾಗೂ ಕೋರ್ಟ್ ಮುಂದೆ ಸಾಕಷ್ಟು ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಬೇಕಾಗುತ್ತೆ ತಯಾರಾಗಿರಿ ನಿಮ್ಮೆಲ್ಲರಲ್ಲೂ ಒಂದು ಪ್ರಾರ್ಥನೆ ಮಕ್ಕಳನ್ನ ದೇವರು ಅಂತೀವಿ ಅಂತ ಮಕ್ಕಳನ್ನ ಆಡೋ ವಯಸ್ಸಿನಲ್ಲಿ ಕೆಲಸಕ್ಕೆ ಕಳಿಸೋದು ಅಪರಾಧ ಮಾತ್ರ ಅಲ್ಲ ಅಮಾನವೀಯ ಕೂಡ ಬಡತನ ಅಂತ ಮಕ್ಕಳನ್ನ ಕೆಲಸಕ್ಕೆ ಕಳಿಸಿದ್ರೆ ಮುಂದೆ ಅವರ ಇಡೀ ಜೀವನ ಬಡವಾಗೋದಕ್ಕೆ ನೀವು ಕಾರಣ ಆಗ್ತೀರಾ ಅವ್ರಿಗೆ ವಿದ್ಯಾಭ್ಯಾಸ ಕೊಡಿಸಿ ಅವರಿಂದ ನಿಮ್ಮ ಬದುಕು ಬದಲಾಗತ್ತೆ ಸರ್ಕಾರ ಮತ್ತೆ ಕೆಲವು ಸಂಸ್ಥೆಗಳು ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಸಾಕಷ್ಟು ಸಹಾಯ ಮಾಡ್ತಾ ಇದೆ ಅದನ್ನ ಬಳಸ್ಕೊಳ್ಳಿ ನಮ್ಮ ಚಿನ್ನಿ ಹಾಗೆ ಇನ್ನೂ ಅನೇಕ ಮಕ್ಕಳು ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಅಂಥವರು ನಿಮ್ಮ ಗಮನಕ್ಕೆ ಬಂದ್ರೆ ಮಕ್ಕಳ ಕಲ್ಯಾಣ ಇಲಾಖೆ ಅಥವಾ ಸಂಬಂಧಪಟ್ಟ ಸಂಸ್ಥೆಗಳಿಗೆ ವಿಷಯ ತಿಳಿಸಿ ಎಲ್ಲರೂ ಸೇರಿ ಮಕ್ಕಳನ್ನ ರಕ್ಷಿಸೋಣ ಮಕ್ಕಳ ಭವಿಷ್ಯ ದೇಶದ ಭವಿಷ್ಯ ಚಿನ್ನಿ ಕಥೆ ಕೇವಲ ಒಂದು ಉದಾಹರಣೆ ಮಾತ್ರ ಚಿನ್ನಿಯ ಅದೃಷ್ಟ ಚೆನ್ನಾಗಿತ್ತು ಕೊನೆಗೂ ನರಕದ ಬದುಕಿಂದ ಬಚಾವಾಗ್ತಾಳೆ ಆದ್ರೆ ಇಂಥ ನರಕ ಕೂಪದಲ್ಲಿ ಸಿಕ್ಕಿ ನರಳ್ತಾ ಇರೋ ಅದೆಷ್ಟು ಲಕ್ಷ ಮಕ್ಕಳಿದಾರ ಗೊತ್ತಿಲ್ಲ ಸರ್ಕಾರ ಸಂಘ ಸಂಸ್ಥೆಗಳು ಬಾಲಕಾರ್ಮಿಕರ ರಕ್ಷಣೆಗಾಗಿ ಸಾಕಷ್ಟು ಕೆಲಸಗಳನ್ನ ಮಾಡ್ತಾ ಇದೆ ಆದ್ರೆ ಈ ಅಮಾನುಷ ಪದ್ಧತಿ ಇನ್ನೂ ನಿಂತಿಲ್ಲ ಅನ್ನೋದು ನಿತ್ಯ ಸತ್ಯ ವಿದ್ಯೆ ಈ ದೇಶದ ಪ್ರತಿಯೊಂದು ಮಗುವಿನ ಹಕ್ಕು ಈ ಹಕ್ಕನ್ನ ಕಿತ್ಕೊಳ್ಳೋದು ಅಪರಾಧ ಮಕ್ಕಳು ಈ ರೀತಿಯ ಯಾವುದೇ ತೊಂದರೆಗೆ ಸಿಕ್ಕಾಕೊಂಡಿರೋದು ನಿಮ್ಮ ಗಮನಕ್ಕೆ ಬಂದ್ರೆ ನೀವು ದಿನದ 24 ಗಂಟೆನೂ 1098 ನಂಬರ್ಗೆ ಕಾಲ್ ಮಾಡಬಹುದು ನಂಬರ್ ನೆನ್ಪಿಟ್ಕೊಳ್ಳಿ 1098 ಕ್ರೈಮ್ ಫೈಲ್ ತುಂಬು ಕಾಳಜಿಯೊಂದಿಗೆ ಈ ಸಂಚಿಕೆನ ನಿಮ್ಮ ಮುಂದೆ ಇಟ್ಟಿದೆ ಇದು ನಮ್ಮ ಕಾಳಜಿನೂ ಹೌದು ಅಂತ ಹೇಳ್ತಾ ಈ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಭಿನ್ನ ಕುತೂಹಲಕಾರಿ ಸತ್ಯಕಥೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ ನಾವು ಕತೆ ಹೇಳ್ತೀವಿ ನೀವೆಚ್ಚುವಾಗಿದ್ದೀವಿ